ಕರ್ನಾಟಕದ ರಾಜರತ್ನರಾಗಿದ್ದ ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡು ಇಂದು ನಮ್ಮ ರಾಜಮನೆತನ ಕನ್ನಡ ಚಿತ್ರರಂಗ ಹಾಗೂ ಅಭಿಮಾನಿಗಳೆಲ್ಲ ಅನಾಥರಾಗಿದ್ದಾರೆ ಇನ್ನು ಆಡುವಂತಹ ವಯಸ್ಸಿನಲ್ಲಿ ಸಂಪಾದನೆ ಮಾಡಿ ಗಳಿಸುವಂತಹ ವಯಸ್ಸಿನಲ್ಲಿ ದಾನ ಮಾಡಿ ಕಾಣದಂತೆ ಮಾಯವಾದರು ನಮ್ಮ ಪವರ್ ಸ್ಟಾರ್ ಅಪ್ಪು ಅಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ವಯಸ್ಸಾದವರು ಕೂಡ ಇಷ್ಟಪಡುವ ಏಕೈಕ ನಟ ಅಪ್ಪು ಮನೆ ಕೆಲಸದವರು ಡ್ರೈವರ್ಸ್ ಅಡಿಕೆಯವರು ಬಾಡಿಗಾರ್ಡ್ಸ್ ಎಲ್ಲರೂ ಕೂಡ ಅಪ್ಪು ಅವರ ದಿಢೀರ್ ಅಗಲಿಕೆಯನ್ನು ಅರಗಿಸಿಕೊಳ್ಳಲು ಸಾಧ್ಯ ಿಲ್ಲ ಕಾರಣ ಅವರಿಗೆಲ್ಲ ಅಪ್ಪ ಅವರು ವಯಸ್ಸಿಗೆ ತಕ್ಕಂತೆ ಬೆಲೆ ಕೊಟ್ಟು ಅಣ್ಣ ಅಕ್ಕ ಎಂದು ಮಾತನಾಡಿಸುತ್ತಿದ್ರು ಇದೀಗ ಅಪ್ಪ ಅವರ ಸಮಾಧಿ ಬಳಿ ಅವರ ಮನೆಯ ಪ್ರೀತಿಯ ಶ್ವಾನ ಬಂದಿದೆ ಹೌದು ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ಕಾರಿನಲ್ಲಿ ಬಂದಿರುವ ಅಪ್ಪು ಅವರ ಪ್ರೀತಿಯ ಶ್ವಾನ ಕಾರು ಇಳಿಯುತ್ತಿದ್ದಂತೆ ಸಮಾಧಿ ಬಳಿ ಓಡಿ ಹೋಗಿದೆ ಸಮಾಧಿಯ ಸುತ್ತ ಮೂರು ಸುತ್ತು ಹಾಕಿ ಸಮಾಧಿ ಪಕ್ಕದಲ್ಲೇ ಕುಳಿತುಕೊಂಡಿದೆ ನಂತರ ಕಾರ್ ಡ್ರೈವರ್ ಕರೆದರೂ ಬಂದಿಲ್ಲ ಕೊನೆಗೆ ರಾಘಣ್ಣ ಬಂದು ಶ್ವಾನವನ್ನ ಕರೆದುಕೊಂಡು ಹೋಗಿದ್ದಾರೆ ನೋಡಿ ವೀಕ್ಷಕರೇ ಅಪ್ಪು ಅಂದ್ರೆ ಕೇವಲ ಮನುಷ್ಯರಿಗೆ ಮಾತ್ರ ಇಷ್ಟವಲ್ಲ ಪ್ರಾಣಿಗಳಿಗೂ ಕೂಡ ತುಂಬಾ ಇಷ್ಟ ಅಪ್ಪು ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ